हाय फ्रेंड्स, इवत नानु उळिदिरुव चपातियिंद तुंबा ईजी सिंपल हागे क्विक आगि माडुवंतह ओंदु स्टार्टर रेसिपी माडि तोरिस्ता इद्देने। इदन्नु स्नाक्स तर कूड तिन्नबहुदु। इदेष्टु क्रिस्पी आगिदे अंत नोडि, हेल्ती कूड हागे टेस्टी कूड इरुत्ते। बन्नि इदन्न हेगे माडोदंत नोडोण। इदक्के नीवु फ्रेश आगिरो चपातिनो तकोळ्ळबहुदु, अथवा मुंचिन दिन माडि उळिदिरो चपाति कूड तकोळ्ळबहुदु। इल्लि नानु तवा बिसि आगलिक्के इट्टिद्देने। तवा बिसि आद नंतर चपातियन्नु हाकि लो टु मीडियम फ्लेम नल्लि एरडु सैड चेन्नागि क्रिस्पि आगुववरेगे फ्राई माड्कोळ्ळबेकु। हीगे प्रेस माड्ता रोटेट माडि माडि इदन्नु फ्राई माडि एल्ला कडे ओंदे रीतियागि फ्राई आगि क्रिस्पि आगबेकु। ओंद कडे क्रिस्पि, ओंद कडे मेदु आगिद्रे चेन्नागिरल्ल। ಮಧ್ಯದಲ್ಲಿ ಬೇಗ ಕ್ರಿಸ್ಪಿ ಆಗುತ್ತೆ, ಸೈಡ್ಸ್ ಕೂಡ ಕ್ರಿಸ್ಪಿ ಆಗುವ ಹಾಗೆ ಫ್ರೈ ಮಾಡಿ। ನೀವು ಮಸಾಲಾ ಪಾಪಡ್ ತಿಂದಿರಬಹುದು, ಅದೇ ರೀತಿ ಇದನ್ನ ಕೂಡ ಮಾಡೋದು। ಆದ್ರೆ ನಾನು ಇಲ್ಲಿ ಹಪ್ಪಳದ ಬದಲಿಗೆ ಚಪಾತಿ ಯೂಸ್ ಮಾಡ್ತಾ ಇದ್ದೇನೆ। ಹಾಗಾಗಿ ಹಪ್ಪಳ ಎಷ್ಟು ಕ್ರಿಸ್ಪಿ ಆಗಿರುತ್ತೆ ನೋಡಿ, ಅದೇ ರೀತಿ ನಾವು ಇದನ್ನ ಕೂಡ ಮಾಡಬೇಕು। ಮಸಾಲಾ ಪಾಪಡ್ ತರಾನೇ ಇದನ್ನ ಮಾಡೋದ್ರಿಂದ ಇದಕ್ಕೆ ಮಸಾಲಾ ಚಪಾತಿ ಅಂತ ಹೇಳಬಹುದು, ಅಥವಾ ಮಸಾಲಾ ರೋಟಿ ಅಂತ ಕೂಡ ಹೇಳಬಹುದು। ಈಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೇನೆ। ಎಣ್ಣೆ ಹಾಕದೇನೂ ಮಾಡಬಹುದು, ನಾನು ಚಪಾತಿ ಬೇಯಿಸುವಾಗ ಹಾಕಿರಲಿಲ್ಲ, ಹಾಗಾಗಿ ಈಗ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೇನೆ। ಇನ್ನೊಂದು ಸೈಡ್ಗೂ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೇನೆ। ನಾವು ಚಪಾತಿ ಮಾಡುವಾಗ ಎಷ್ಟೇ ಅಳತೆ ಮಾಡಿ ಮಾಡಿದ್ರೂ ಕೂಡ ಎರಡು ಮೂರು ಚಪಾತಿ ಉಳ್ದೇ ಉಳಿಯುತ್ತೆ। ಕೆಲವೊಮ್ಮೆ ಪಲ್ಯ ಅಥವಾ ಗ್ರೇವಿ ಕೂಡ ಇರಲ್ಲ, ಬರೀ ಚಪಾತಿ ತಿನ್ನಲಿಕ್ಕೂ ಚೆನ್ನಾಗಾಗಲ್ಲ। ಆಗ ಈ ರೀತಿ ಸಿಂಪಲ್ ಆಗಿ ಮಾಡಿಕೊಂಡ್ರೆ ಟೇಸ್ಟಿ ಕೂಡ ಇರುತ್ತೆ, ಚಪಾತಿನೂ ಖಾಲಿ ಆಗುತ್ತೆ। ಜಸ್ಟ್ 5 ರಿಂದ 10 ನಿಮಿಷದಲ್ಲಿ ನೀವು ಇದನ್ನು ಮಾಡಬಹುದು। ಈಗ 5 ನಿಮಿಷ ಆಗಿದೆ, ನೀವು ನೋಡಬಹುದು ಅಲ್ಲಲ್ಲಿ ಬ್ರೌನ್ ಸ್ಪಾಟ್ಸ್ ಕಾಣಿಸ್ತಾ ಇದೆ, ಇದು ಕಡಕ್ ಆಗಿ ಈಗ ರೋಸ್ಟ್ ಆಗಿದೆ। ಈಗ ಇದು ಬಿಸಿ ಇರುತ್ತಲ್ವಾ, ಹಾಗಾಗಿ ಇದನ್ನ ಆರ್ಲಿಕ್ಕೆ ಬಿಡಬೇಕು। ಕಂಪ್ಲೀಟ್ ಆಗಿ ಆರಿದ ನಂತರ ಇದರ ಮೇಲೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಹಾಕಬೇಕು। ನಂತರ ಸಣ್ಣದಾಗಿ ಕಟ್ ಮಾಡಿದ ಟೊಮೆಟೊ, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು। ಈಗ ಇದಕ್ಕೆ ಮಸಾಲೆಗಳನ್ನು ಹಾಕೊಳ್ಳೋಣ। ಮೊದಲಿಗೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ಬೇಕು, ಸ್ವಲ್ಪ ಉಪ್ಪು, ಮತ್ತೆ ಸ್ವಲ್ಪ ಚಾಟ್ ಮಸಾಲ। ಚಾಟ್ ಮಸಾಲ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಾಗುತ್ತೆ। ಕೊನೆಯದಾಗಿ ಸ್ವಲ್ಪ ಸೇವ್ ಹಾಕೊಳ್ಬೇಕು। ನಾವು ಮಸಾಲಾ ಪಾಪಡ್ ಮಾಡಿದಾಗ ಅದು ತುಂಬಾ ಬೇಗ ಮೆದುವಾಗಿ ಬಿಡುತ್ತೆ, ಆದ್ರೆ ಇದನ್ನು ಚಪಾತಿಯಿಂದ ಮಾಡಿರೋದ್ರಿಂದ ಇದು ಅಷ್ಟು ಬೇಗ ಮೆದು ಕೂಡ ಆಗಲ್ಲ। ಹಾಗೆ ಇದನ್ನು ಎಣ್ಣೆಯಲ್ಲಿ ಕರಿಲಿಲ್ಲ, ಜಾಸ್ತಿ ಎಣ್ಣೆ ಯೂಸ್ ಮಾಡಿಲ್ಲ, ಹಾಗಾಗಿ ಹೆಲ್ತಿ ಕೂಡ। ಈ ಸಿಂಪಲ್ ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ। ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಂತ ಅನ್ಕೊಳ್ತೀನಿ। ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು।